ನಮಸ್ಕಾರ ರೈತ ಬಂದವ್ರಿಗೆ. ಸೊ ನೋಡ್ಬೋದು ಬೈಕ್ ಟ್ರೋಲಿ ರೆಡಿ ಆಗಿದೆ. ಸೊ 4 ಫೀಟ್ ಅಗಲ ಇದೆ, 5 ಫೀಟ್ ಉದ್ದ ಇದೆ. ಸೊ ಹಿಂದ್ಗಡೆ ಸ್ಟೆಪ್ ಕೂಡ ಇದೆ, ಇಂಡಿಕೇಟರ್ ಲೈಟ್ ಕೂಡ ಬಂದಿದೆ. ಸೊ ನಂಬರ್ ಪ್ಲೇಟ್ ಕೂಡ ಇದೆ, ಹೈಟ್ ಕೂಡ ಅವರು 8 ಫೀಟ್ ಮಾಡಿಸಿದ್ದಾರೆ. ಸೊ ಮಾತಾಡ್ಸೋಣ ಕಸ್ಟಮರ್ ಹತ್ರ ನೋಡೋಣ. ಸೊ ಆಯಿಲ್ ಬ್ರೇಕ್ ಕೂಡ ಬರುತ್ತೆ. ಸೊ MRF ಟೈರ್ನ ಅಳವಡಿಸಿದ್ರು. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ತಮ್ಮ ಹೆಸರು ಸರ್? ಬಸವರಾಜ್ ಮಂಗಳೂರು ಅಂತ. ಬಸವರಾಜ್ ಮಂಗಳೂರು. ಸಮ ಊರು ಜಿಲ್ಲೆ ತಾಲೂಕು ಸರ್? ಊರು ಗಾಳಪೂಜಿ ಮುದ್ದೇಬಾಳ ತಾಲೂಕು ಬಿಜಾಪುರ ಜಿಲ್ಲಾ. ಮುದ್ದೇಬಾಳ ತಾಲೂಕ ಊರು ಗಾಳಪೂಜಿ. ಗಾಳಪೂಜಿ ಬಿಜಾಪುರ ಜಿಲ್ಲಾ. ಬಿಜಾಪುರ ಜಿಲ್ಲಾ. ಅಲ್ಲೇ ನಮ್ಮ ಸರ್ ಅಲ್ಲೇ ಅದಾರ್ರಿ. ಗಾಳಪೂಜಿ ಉಡೇದ ಸರ್ ರೀ? ಉಡೇದ. ಹಾ, ಮೊದಲ ಕೋಚಿಂಗ್ ಸ್ಕೂಲ್ ಇತ್ತು ರೀ. ಹಾ, ಅವ್ರು ನಮ್ಮ ಗುರುಗಳು ನೋಡ್ರಿ ಸರ್. ಗಾಳಪೂಜಿ ಸರ್ ಹೇಳಿರಂತ ಡೀಟೇಲ್ಸ್ ಪ್ರಕಾರ ಸರ್ ಹೆಂಗೈತ್ ಸರ್ ಹೊಡ್ಯಾಕ ಬ್ರೇಕ್ ಕಂಟ್ರೋಲ್ ಆಗ್ಲಿ, ಗಾಡಿ ಓಡಿಬೇಕಲ್ಲ, ಸುಮಾರು ಎಷ್ಟು ನಿಮಿಷದಲ್ಲಿ ಕಲಿಬಹುದು ಸರ್? ಸುಮಾರು ಒಂದು ಅರ್ಧ ತಾಸನ್ಯಾಗ ಕಲಿಬಹುದು. ಆರಾಮಾಗಿ ಕಲಿಬಹುದು. ಹಾ, ಆರಾಮಾಗಿ ಕಲಿಬಹುದು, ಏನ್ ತೊಂದರೆ ಇಲ್ಲ. ಇವಾಗ ಪಿಕಪ್ನಾಗ ಆಗ್ಲಿ ಏನ್ರ ಡೌನ್ ಗಿವ್ನ್ ಅನ್ಸತ್ತೇನ್ ಸರ್? ಏನ್ ತೊಂದರೆ ಇಲ್ಲ. ಸೊ ಆರಾಮಾಗಿ ಓಡಿಬಹುದು. ಸೊ ನೀವು ನಿನ್ನೆ ಬಿಟ್ಟು ಹೋಗಿದ್ರಿ ಸರ್, ಇವತ್ತು ರೆಡಿ ಆಗಿದ. ಮುಂಚೆನ ಬುಕ್ ಮಾಡಿದ್ರಲ್ಲ, ಅಮೌಂಟ್ ಕೂಡ ನೀವು ಆನ್ಲೈನ್ ರೀತಿಯಿಂದ ಕಳಿಸಿದ್ರಿ. ಸೊ ಸ್ವಲ್ಪ ಜನರಿಗೆ ಏನಿರತ್ತ, ಅಮೌಂಟ್ ಹಾಕೊಂಡಿಂದ ಎಲ್ಲಿ ನಮ್ಮ ಅಮೌಂಟ್ ಹೊಳಿ ಬರುತ್ತ ಇಲ್ಲ ಡೌಟ್ ಅನ್ನೋದು ಇರ್ತೈತಿ. ಅದ್ರ ಬಗ್ಗೆ ವಿಶ್ವಾಸ ಮೇಲೆ ಬಿಟ್ಟು ಹೋಗಿದ್ದೀವಿ. ಹಾ ಸರ್, ಇವರು ನಾವು ಬಂದ್ ಭೇಟಿ ಆಗೋಣ, ನಾವು ತಂಗಡಿಗರು ಅಂತ ಹೇಳಿದ್ರು ಅವರು. ಹಾ ಸರ್, ಅವ್ರು ತಂಗಡಿಗರು ಅಂತ ಹೇಳೋ ನಮ್ಮ ಊರವ್ರು ಇದ್ದಂಗ ಅವರು. ಹಾ ಸರ್, ಅದಕ್ಕಾಗಿನೂ ಅವ್ರ ವಿಶ್ವಾಸದ ಮೇಲೆ ರೊಕ್ಕ ಕೊಟ್ಟು ಹೋಗಿದ್ದೀವಿ. ರೊಕ್ಕ ಕೊಟ್ಟು ಹೋಗಿರಿ. ನಾವು ನಿನ್ನೆ 48,000 ರೂಪಾಯಿ ಕೊಟ್ಟು ಹೋಗಿವಿ, ಮೊದಲು 10,000 ರೂಪಾಯಿ. ಹಾ ಸರ್, ಹಾ ಸರ್. ಇವಾಗೆಲ್ಲ ಎಳೆಯದು ಪಳೆಯದು ಏನ್ರ ಹಂಗೇನಿಲ್ಲ, ಸ್ವಲ್ಪ ಮೊದಲ ಟಪ್ ಅನಿಸ್ತದ. ಹಾ ಸರ್, ಒಂದ್ ಅರ್ಧ ತಾಸ ಇದನ್ನ ಮಾಡಿಂದ ಗಾಡಿ ಹೊಡೆದಿಂದ ಬೀಳ್ತದೆ. ಅಂದ್ರ ಸರ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರ ಇದಕ್ಕ ಬ್ರೇಕ್ ಮೇನ್. ಹಾ, ನೀವ್ ಅದ ಗಾಡಿ ತಗೊಂಡ್ರು ಬ್ರೇಕ್ ಮೇನ್ ಇಶ್ಯೂ ಇರುತ್ತೆ ಸರ್. ಬ್ರೇಕ್ ಕಂಟ್ರೋಲ್ ನಾಗ ಏನ್ ಪರ್ಫೆಕ್ಟ್ ಅದ, ಏನ್ ಹಿಡಿದ ಬಿಟ್ಟು ಮಾಡತ್ರಿ, ಸ್ವಲ್ಪ ಟಚ್ ಮಾಡಿದ್ರೆ ಸಾಕು ನಿಂತ್ಕೊಂಡ್ಬಿಡ ಸರ್. ಸೊ ಆಯಿಲ್ ಬ್ರೇಕ್ ಬಂದಿದೀಗ ಬೈಕ್ ಟ್ರೇಲರ್ ರೆಡಿ ಮಾಡ್ಕೊಡ್ತಾರೆ. ಸರ್ ಏನಂತ ಡೀಟೇಲ್ಸ್ ಪ್ರಕಾರ ನೀವು ಕೂಡ ಹೋಗಿ ನೋಡ್ಕೋಬಹುದು ಈ ತರ ಮಾಡಿಸ್ಬೇಕಂದ್ರೆ. ಅವರು ಬಿಜಾಪುರ ಜಿಲ್ಲೆ 40 ವಾಡ ಹತ್ರ ಗಾಳಪೂಜಿ ಅಂತ ಊರು. ಸೊ ನೀವು ಕೂಡ ಹೋಗಿ ನೋಡ್ಕೋಬಹುದು. ಸ್ಟೆಪ್ ಕೂಡ ಅವ್ರು ಮಾಡಿಸ್ಕೊಂಡಿದ್ದಾರೆ ಹತ್ಲಿಕ್ಕೆ ಅಂತ ಹೇಳ್ಬಿಟ್ಟು. ಸೊ ಈ ರೀತಿ ನೀವು ಕೂಡ ಮಾಡಿಸ್ಕೋಬಹುದು, ಹಾಗೂ ಪೋಲ್ನ ಕೂಡ ಅಳವಡಿಸಿದ್ದೀವಿ. ಸೊ ನೋಡ್ಬೋದು MRF ನ ಹೊಸ ಟೈರ್ನ. ಸೊ ಸ್ಟಿಕ್ಕರ್ ಕೂಡ ಇದೆ ಸರ್. ಸ್ವಲ್ಪ ಮುಂದೆ ಹೋಗ್ರಿ, ಹಿಂದೆ ಹೋಗಿ ತೋರಿಸ್ರಿ, ಆರಾಮಾಗಿ ರೈತರು ಯೂಸ್ ಮಾಡ್ಕೋಬೋದು. ಸೊ ಆನ್ಲೈನ್ ರೀತಿಯಿಂದ ಬುಕ್ ಮಾಡಿದ್ರಿ ಸರ್, ರೆಡಿ ಆಗಿದೆ. ಓಕೆ, ಆರಾಮಾಗಿ 10-15 ನಿಮಿಷ ಆರಾಮಲ್ಲಿ ಕಲ್ಕೋಬೋದು ಇದನ್ನು. ಸೊ ಸೌಂಡ್ಲೆಸ್ ಇದೆ, ಸೊ ಯಾವುದೇ ರೀತಿಯಿಂದ ಸೌಂಡ್ ಬರಲ್ಲ. ಸೊ ಸುಮಾರು ಒಂದು 45-50 ವರೆಗೂ ಸ್ಪೀಡ್ ಹೋಗುತ್ತೆ. ಸೊ ಅಲ್ಲಿ ಯಾರಾದರೂ ಲೋಕಲ್ ರೈತರಿದ್ದರೆ ನೀವು ಕೂಡ ಈ ಥರ ಮಾಡಿಸ್ಕೋಬೋದು. ರಿವರ್ಸ್ ಹಾಕ್ರಿ, ರಿವರ್ಸ್ ಕೂಡ ಹೋಗುತ್ತೆ. ನಿಮ್ಗೆ ಗೇರ್ ಹಾಕ ಸರ್, ಹಾಕಬೇಕು. ಸೊ ಫಾರ್ವರ್ಡ್ ರಿವರ್ಸ್ ಕೂಡ ಹೋಗುತ್ತೆ. ಫುಲ್ ಹಾಕ್ರಿ ಸರ್, ಅರ್ಧ ಆಯ್ತು ನೋಡ್ರಿ, ಫುಲ್ ಒದಿರಿ, ಅದಕ್ಕೆ ದಬಾಶ್ ಒದಿರಿ ಸರ್. ಹಾ, ಸೊ ರಿವರ್ಸ್ ಕೂಡ ಹೋಗುತ್ತೆ. ಹೌದು, ಸೊ 1 ವರ್ಷದ ವಾರಂಟಿಯೊಂದಿಗೆ ಬೈಕ್ ಟ್ರೋಲ್ನ ಪ್ರೊವೈಡ್ ಮಾಡ್ತಾರೆ. ಸೊ ಆಯಿಲ್ ಬ್ರೇಕ್ ಕೂಡ ಇದೆ, ಫುಲ್ 16 ಗೇಜಲ್ಲಿ ರೆಡಿಗೆ ಇರುತ್ತೆ ಬೈಕ್ ಟ್ರೋಲ್. ಇದು ನಮ್ಮ ಪ್ರತಿಯೊಂದು 16 ಗೇಜಲ್ಲಿ ರೆಡಿ ಆಗುತ್ತೆ. ಸೊ ಈ ಟೈಲರ್ ಬಂದುಬಿಟ್ಟು 4 ಫೀಟ್ ಅಗಲ ಇದೆ, 5 ಫೀಟ್ ಉದ್ದ ಇದೆ. ಸೊ 5 ಕ್ವಿಂಟಲ್ ಕೆಪಾಸಿಟಿ ನಾವು ಕೊಡ್ತೀವಿ, 1 ಟನ್ ಕೊಡಲ್ಲ. ಸೊ ಗಾಡಿ ಕೆಪಾಸಿಟಿ ಏನಿರುತ್ತಲ್ಲ 100 cc ಮೇಲೆ, ಗಾಡಿ ಇಂಜಿನ್ ಕೆಪಾಸಿಟಿ ಮೇಲೆ ಸುಮಾರು ಒಂದು 5 ಕ್ವಿಂಟಲ್ ನೀವು ಹಾಕ್ಬೋದು ಯಾವುದೇ ಬೈಕ್ ಆಗಲಿ. ಸೊ 5 ಕ್ವಿಂಟಲ್ ಕೆಪಾಸಿಟಿಯನ್ನು ಬಳಸಿ ನಿಮ್ಮ ಗಾಡಿ ಲೈಫ್ ಚೆನ್ನಾಗಿರುತ್ತೆ.